ವಾಲ್ಮೀಕಿ ನಿಗಮದ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮೃತಪಟ್ಟಂತಹ ಚಂದ್ರಶೇಖರನ್ ಪತ್ನಿ ಕವಿತಾ ನ್ಯೂಸ್ ಪ್ರಸ್ತುತಿ ಮಾತನಾಡಿದ್ದಾರೆ. ಮಾತನಾಡುವಂತಹ ಸಂದರ್ಭದಲ್ಲಿ ತಪ್ಪು ಯಾರೇ ಮಾಡಿದ್ರೂ ಅವರಿಗೆ ಶಿಕ್ಷೆಯಾಗಬೇಕು, ಪ್ರಕರಣದಲ್ಲಿ ಕೇವಲ ಹಣದ ವಿಚಾರ ಮಾತ್ರ ಚರ್ಚೆಯಾಗ್ತಾ ಇದೆ, ಕಚೇರಿಯಲ್ಲಿ ಏನೇನಾಯಿತು, ಯಾರ್ಯಾರು ಪತಿಯ ಮೇಲೆ ಒತ್ತಡ ಹಾಕಿದ್ರು, ಆ ವಿಚಾರದ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡಬೇಕು ಅನ್ನುವಂತಹ ಆಗ್ರಹವನ್ನ ಕವಿತಾ ಮಾಡಿದ್ದಾರೆ. ಸಿಕ್ಕಿದೆ ಅಂತಲ್ಲ, ಇನ್ನೂ ಹೆಚ್ಚಿನ ತನಿಖೆ ಆಗಬೇಕು ಅಂತ ನಿಮ್ಮೆಲ್ಲರೆಲ್ಲ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಾನು ಯಾರೇ ತಪ್ಪಿತಸ್ಥರಿದ್ರು ಹೆಚ್ಚಿನ ತನಿಖೆ ಆಗಿ ಯಾರಿಗೆಲ್ಲ ಶಿಕ್ಷೆ ಆಗಬೇಕು ಸರ್. ನಮ್ಮ 12,000 ನ್ಯಾಯ ಬೇಕು, ನಾನು ಇಷ್ಟೇ ಕೇಳ್ಕೊತಾ ಇದ್ದೀನಿ ಸರ್. ನಾವು ನೀವು ರಾಜೀನಾಮೆ ಕೊಟ್ಟಿದ ತಕ್ಷಣ ಅದು ಇನ್ನೂ ತಪ್ಪು ಹೊರಗಡೆ ಬರೋದಿಲ್ಲ ಅಂತಲ್ಲ, ಇನ್ನೂ ನಮಗೆ ಹೆಚ್ಚಿನ ತನಿಖೆ ಆಗಬೇಕು, ಅದು ಶಿಕ್ಷೆ ಆಗಬೇಕು ಸರ್. ನಾನು ಇಷ್ಟೇ ನಾನು ಕೇಳ್ಕೊತಾ ಇರೋದು, ಬೇರೇನೋ ಕೇಳ್ಕೊತಾ ಇರೋದು. ಅದೇ ಸರ್, 3 ಜನ ತಪ್ಪಿತಸ್ಥರ ಮೇಲೆ ಹೆಸರು ಬರೆದಿದ್ರು ಅವ್ರ, ಅದೇ ಅವ್ರಿಗೆ ಅಷ್ಟಿಗೂ ಶಿಕ್ಷೆ ಆಗ್ಬೇಕು ಸರ್, ಹೆಚ್ಚಿನ ಶಿಕ್ಷೆ ಆಗ್ಬೇಕು ಅವ್ರಿಗೆ. ಈಗ ನಾವು ಜೀವ ನಮ್ಮ ಮನೇಲಿ ನಾವು ಕಳ್ಕೊಂಡಿದ್ದು ಎಷ್ಟು ನೋವಿದೆ ಅಂತ ನಮಗೆ ಮಾತ್ರ ಗೊತ್ತಿದೆ. ಅದರಿಂದ ಅವ್ರಿಗೆ ಹೆಚ್ಚಿನ ತನಿಖೆನೂ ಆಗಬೇಕು ಮತ್ತು ಅವ್ರಿಗೆ ಶಿಕ್ಷೆನೂ ಆಗಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ ಸರ್. ನಮ್ಮ 12,000 ನ್ಯಾಯ ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಅದೇ ಸರ್ ಹೇಳ್ತಾ ಇದ್ದೀನಲ್ಲ, ಹೆಚ್ಚಿನ ತನಿಖೆ ಆಗಬೇಕು, ನಮಗೆ ಶಿಕ್ಷೆ, ಯಾರೇ ತಪ್ಪಿತಸ್ಥರಿದ್ರು ಅವ್ರಿಗೆ ಶಿಕ್ಷೆ ಆಗ್ಬೇಕು ಸರ್, ಇಷ್ಟೇ ನಾವು ಕೇಳ್ಕೊಂತ ಇದ್ದೀವಿ ಸರ್. ಅದನ್ನ ಮುಂಚೆನೆ ಮಾಡಿದ್ರೆ ನಮ್ಮ ಮನೆ ಜೀವ ಉಳಿತಾ ಇತ್ತಲ್ವಾ ಸರ್. ಈಗ ಇವ್ರು CBI ತನಿಖೆ ಮಾಡಿರ್ಬೋದು, ಬೇರೆ ರೀತಿ ಅರೆಸ್ಟ್ ಆಗಿರ್ಬೋದು, ಎಲ್ಲ ರಾಜೀನಾಮೆ ಕೊಟ್ಟರು, ನಮ್ಮ ಮನೆಯವ್ರು ವಾಪಸ್ ಬರಲ್ವಲ್ಲ ಸರ್. ನಮ್ಮ ಮನೆಯವ್ರು ಯಾವುದೇ ರೀತಿ ವಾಪಸ್ ಬರಲ್ಲ, ಈಗ ನೋವಾಗಿರೋದು ನಮಗೆ ತಾನೆ ಸರ್. ಅದಕ್ಕೆ ಹೇಳೋದು ಈ ಹೆಚ್ಚಿನ ತನಿಖೆ ಆಗಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಅದನ್ನೇ ಹೇಳ್ತಿದ್ದೀನಲ್ಲ ಸರ್, ಹೆಚ್ಚಿನ ತನಿಖೆ ಆಗಬೇಕು, ಯಾರೇ ತಪ್ಪಿತಸ್ರೆ ಶಿಕ್ಷೆ ಆಗಬೇಕು, ನಮ್ಮ ಮನೆಯ ಸಾವಿ ನ್ಯಾಯ ಬೇಕು, ನಾನು ಇಷ್ಟೇ ಕೇಳ್ಕೊತಾ ಇರೋದು. ಒತ್ತಡ ಇತ್ತು ಸರ್ ಅವರಿಗೆ, ಆ ಒತ್ತಡ ಇರೋದಕ್ಕೇನೆ ಅವ್ರ ಡೆತ್ ನೋಟಲ್ಲಿ ಎಲ್ಲ ಕ್ಲಿಯರಾಗಿ ಮೆನ್ಷನ್ ಮಾಡಿ ಅವರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಮತ್ತೆ ಹೋದರೆ ನಾನು ಮತ್ತೆ ಅದೇ ಒತ್ತಡನ ಅನುಭವಿಸ್ಬೇಕಲ್ಲ ಅನ್ನೋದೊಂದು ಇದಕ್ಕೆ ಅವರು ನಮ್ಮ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಸರ್. ಅವರು ಸಾಕಷ್ಟು ಬೇನಾಮಿ ಅಕೌಂಟ್ಗಳ ಹಣ ವರ್ಗಾವಣೆ ಆಗಿದೆ, ಹಣ ಬೇರೆ ರಾಜ್ಯಗಳೆಲ್ಲ ಹಣ. ಅದೇ ಸರ್ ಹೇಳ್ತೀನಲ್ಲ, ಹಣ ವಾಪಸ್ ಬರ್ಬೋದು ಬಟ್ ನಮ್ಮ ಮನೇಲಿ ಜೀವ ವಾಪಸ್ ಬರಲ್ವಲ್ಲ ಸರ್. ಅದಕ್ಕೋಸ್ಕರ ನಾವು ಕೇಳ್ಕೊತಾ ಇರೋದು ಅಷ್ಟೇ ಸರ್, ನಮ್ಮ ಮನೆಯ ಸಾವಿಗೆ ನ್ಯಾಯ ಬೇಕು ಅಷ್ಟೇ ನಾವು ಕೇಳ್ಕೊತಾ ಇರೋದು. ಸರ್ಕಾರದ ಒಂದು ಲೆಕ್ಕದಲ್ಲಿ ತೃಪ್ತಿ ಇದೆ ಸರ್, ಆದರೂ ವಿಷಯ ಏನಂತ ಹೊರಗಡೆ ಬರ್ತಾ ಇಲ್ಲ ಸರ್. ಬರೀ ಅಮೌಂಟ್ ಒಂದೇ ಬರ್ತಾ ಇದೆ ಬಟ್ ಅವ್ರ ಮೇಲೆ ಯಾವ ರೀತಿ ಪ್ರೆಷರ್ ಬಿದ್ದಿದೆ ಅನ್ನೋ ಸತ್ಯ ಹೊರಗಡೆ ಬರ್ತಾ ಇಲ್ಲ. ಹಾ ಸರ್, ಇಬ್ರು ಅಡ್ಜಸ್ಟ್ ಆಗಿದ್ದಾರೆ. ಅದೇ ನ್ಯೂಸ್, ನಾವು ನ್ಯೂಸಲ್ಲಿ ನೋಡೇ ತಿಳ್ಕೊಂಡಿದ್ದೆ ಸರ್, ನಾವೂ ಅರೆಸ್ಟ್ ಆಗಿದ್ದಾರೆ ಅಂತ ಹೇಳ್ಬಿಟ್ಟು. ನಾವು ಯಾರ್ಯಾರು ತಪ್ಪಿತಸ್ಥರಿದ್ದಾರೋ ಅವ್ರಿಗೆಲ್ಲ ಶಿಕ್ಷೆ ಆಗಬೇಕು ಅಂತ ನಾವು ಕೇಳ್ಕೊತೇವೆ. ತನಿಖೆ ಆಗಬೇಕು ಸರ್ ನಮಗೆ, ಅಷ್ಟೇ ನಾವು ಕೇಳ್ಕೊತಾ ಇರೋದು. ಸತ್ಯ ಹೊರಗಡೆ ಬರಬೇಕು ಸರ್, ಯಾಕಂದರೆ ಹಣ ಒಂದೇ ಅಲ್ಲ ಸರ್, ಬೇರೆ ರೀತಿನೂ ಪ್ರೆಷರ್ ಬಿದ್ದಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಸತ್ಯ ಏನು ಹೊರಗಡೆ ಬರಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ. ಮಾನಸಿಕವಾಗಿ ತುಂಬ ಹಿಂಸೆ ಆಗಿದ್ದಾರೆ ಅಂತ ಅದೇನು ಪೇಪರಲ್ಲಿ ಬಂದಿದೆ ಸರ್ ನಮಗೆ, ಅದಕ್ಕೆ ಅದೆಲ್ಲ ನೋಡುವಾಗ ನಮಗೆ ಬೇಜಾರಾಗ್ತಾ ಇದೆ ಸರ್. ಅವರೊಂದು ಎಷ್ಟೊಂದು ಮಾನಸಿಕವಾಗಿ ಹಿಂಸೆ ಪಟ್ಟಿದ್ದಾರೆ, ಎಷ್ಟೊಂದು ಪ್ರೆಷರ್ ಅವರು ತಗೊಂಡಿದ್ದಾರೆ ಅನ್ನೋದಕ್ಕೋಸ್ಕರ, ಅದರಿಂದ ನಮಗೆ ಸತ್ಯ ಹೊರಗಡೆ ಬರಬೇಕು, ಹೆಚ್ಚಿನ ತನಿಖೆ ಆಗಬೇಕು, ತಪ್ಪಿತಸ್ಥರು ಯಾರೇ ಇದ್ರೂ ಶಿಕ್ಷೆ ಆಗಬೇಕು. ಅದೆಲ್ಲ ನಮಗೆ ಗೊತ್ತಿಲ್ಲ ಸರ್, ಇನ್ನು ನಮ್ಗೆ ಏನು ವಿಚಾರ ಗೊತ್ತಿಲ್ಲ. ನೀವು ಈಗ ಮೀಡಿಯಾ ಮುಖಾಂತರ ತನಿಖೆ ಮುಖಾಂತರ ಬಂದ್ರೆ ನಮಗೆ ವಿಚಾರ ಗೊತ್ತಾಗುತ್ತೆ, ಅಲ್ಲಿವರೆಗೂ ನಮ್ಗೆ ಏನು ಗೊತ್ತಿಲ್ಲ ಸರ್. ನಮ್ಗೆ ಇದರಲ್ಲಿ ಇನ್ನಷ್ಟು ಜನರು ತಲೆದಂಡ ಅಂದ್ರೆ ಅರೆಸ್ಟ್ ಆಗ್ಬೋದು ಅಂತ ಅನ್ಕೊಂಡಿರ, ಯಾಕಂದ್ರೆ ದೊಡ್ಡ ದೊಡ್ಡ ತಲೆಗಳೇ ಇದಾವೆ ಇದರಲ್ಲಿ ಈ ಹಗರಣದಲ್ಲಿ. ಅದೇ ಸರ್, ಅದೇ ನಮಗೆ ಇದ್ರ ವಿಚಾರ ಏನು ಗೊತ್ತಿಲ್ಲ, ಮೀಡಿಯಾ ಮುಖಾಂತರನೋ ಇಲ್ಲ ಪೇಪರು TVಯಲ್ಲಿ ಬಂದಿದ್ದ ನ್ಯೂಸ್ ಮಾತ್ರ ನಮ್ಗೆ ಗೊತ್ತಾಗ್ತಿದೆ. ಬಟ್ ನಮ್ಗೆ ಯಾವುದೇ ರೀತಿ ಈ ಥರ ಇರ್ಬೋದು ಆ ಥರ ಇದೆಲ್ಲ ವಿವಾಹಗಳೆಲ್ಲ ನಮ್ಗೆ ಗೊತ್ತಿಲ್ಲ ಸರ್, ಇರೋದು ಸತ್ಯ ಅದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.